ಬೆಂಗಳೂರು ರಕ್ತ ಕುಡಿದಿಲ್ಲ ಅವರು, ಅಲ್ಲ ಚಿಕ್ಕಮಗಳೂರು ರಕ್ತ ಇದೆ. ಮಲ್ಲೇಶ್ವರಂ ಬಗ್ಗೆ ನಾನು ಹೇಳಬಹುದು ಯಾಕಂದ್ರೆ ನಾನು ಅಲ್ಲಿ ಇದ್ದೀನಿ. ಏನೆಲ್ಲ ಇದೆ ಮರಕ್ಕೆ ನೋಡಿ. ಮತ್ತೆ ಅಮಿತಾ ಗೋವಾ ಟ್ರಿಪ್ ಹೆಂಗಾಯ್ತು? ಚೆನ್ನಾಗಾಯ್ತು. ಚೆನ್ನಾಗಿತ್ತಲ್ಲ? ನಾನು ಫಸ್ಟ್ ಟೈಮ್ ಗೋವಾಕ್ಕೆ ಬಂದಿರೋದು, ಬಟ್ ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀನಿ. ಇನ್ನು ಜಾಸ್ತಿ ಫ್ರೆಂಡ್ಸ್ ಬರೋಣ ಆಯಿತಾ? ತುಂಬ ಜನ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮೆಲ್ಲ ಫ್ರೆಂಡ್ಸ್ನ ಎತ್ತಾಕೊಂಬರೋಣ. ನೆಕ್ಸ್ಟ್ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡೋಣ ಆಯಿತಾ? ಅಂದರೆ ಈ ಸಲ ನಾವು ಉಳ್ಕೊಂಡಿದ್ದು ಪ್ಲೇಸ್ ಏನಿದೆ ತುಂಬ ಕಾಸ್ಟ್ಲಿ, ಬಟ್ ಒಳ್ಳೆ ಇದೆ, ತೊಂದರೆ ಇಲ್ಲ. ನೆಕ್ಸ್ಟ್ ಟೈಮ್ ನಾವು ಯಾವುದಾದ್ರೂ ಹೋಮ್ ಸ್ಟೇಯಲ್ಲಿ ಸ್ಟೇ ಆಗೋಣ. ಬೀಚೆಲ್ಲ ಒಂದು 2-3 ಬೀಚ್ ಎಕ್ಸ್ಪ್ಲೋರ್ ಮಾಡಬೇಕು. ಓಕೆ, ಟೈಮ್ ಏನಾಗಿದೆ? ಲಂಚ್ ಹಸಿವಾಗ್ತಾಯಿಲ್ಲ? 1:15 ಇವಾಗ. ಒಂದು 3 o'clock ತನಕ ಇಲ್ಲೇ ಇರೋಣ. ಹೇ 3 ಬೇಡ, ನಮ್ಮ ಬಸ್ ಇಲ್ಲಿಂದ ಹೊರಡೋದು 5 ಗಂಟೆಗೆ. ಒಂದು 2:30 ಇಲ್ಲಿಂದ ಹೊರಡೋಣ. ಒಂದು ರೆಸ್ಟೋರೆಂಟಲ್ಲಿ ಆರಾಮ್ಸೆ ಕೂತ್ಕೊಂಡು ಒಳ್ಳೆ ಫಿಶ್ ಊಟ ಮಾಡೋಣ. ಅದು ಯಾಕೆ ನೀನು ಈ ಟೂರ್ ಒಂದು ಪ್ಲ್ಯಾನ್ ಮಾಡಿದೆ? ಈ ಟೂರ್ ಪ್ಲ್ಯಾನ್ ಮಾಡಿದೆ ನೀ ಅಂತ ಇಂಟರ್ವ್ಯೂ ಮಾಡ್ತಾ ಇದೆಯಾ ನೀನು? ಯಾಕೆ ಇದೆಲ್ಲ ಇಂಟರ್ವ್ಯೂ ಮಾಡ್ತಾ ಇದೆಯಾ ಇವಾಗ? ಕೆಲಸ ಬೇಕು, ಟೈಮ್ ಇದೆ, ಬಸ್ ಬರೋ ಟೈಮ್ ಪಾಸ್ ಆಗಲಿ ಅಂತ. ಟೈಮ್ ಪಾಸ್ ಆಗಲಿ ಅಂತ. ಸರಿ, ಲಾಸ್ಟ್ ಟೈಮ್ ನಿಮ್ಮ ಮನೆಯಿಂದ ನಾವು ಒಂದು ಸೀರೀಸ್ನ ಸ್ಟಾರ್ಟ್ ಮಾಡಿದ್ವಿ, Q&A ಅಂತ. ಹೌದೌದು. ಏನಾದರೂ ಇದೆಯಾ? ಅದಿತ್ತು ಮ್ಯಾರೇಜ್. ಕೆಲವರೆಲ್ಲ ಕ್ವಶನ್ ಕಳಿಸಿದಾರಲ್ಲ, ಅದನ್ನು ಒಂದ್ಸಲ ಮಾಡಿದೆ. ಆಲ್ರೆಡಿ ಇದೆಯಾ ಕ್ವಶನ್ಸ್ ನಿನ್ನ ಹತ್ರ? ಇದೆ, ಮೇಲ್ ಮಾಡಿದ್ದಾರೆ. ಮೊಬೈಲಲ್ಲಿ ನೋಡ್ತೀಯಾ? ಈಗಲೇ ಕೇಳ, ನೋಡು, ಕೇಳು. ನಮ್ಮ ಹತ್ರ ಟೈಮ್ ಇದೆಯಲ್ಲ, ಟೈಮ್ ಪಾಸ್ ಇದೆಲ್ಲ ಸೆಷನ್. ಓಕೆನಾ? ಟೈಮ್ ಪಾಸ್ ಸೆಷನ್, ಬಟ್ ನಮ್ಮ ಬ್ಲಾಗಲ್ಲೂ ಇದು ಇಂಪಾರ್ಟೆಂಟ್. ಓಕೆನಾ? ಸ್ವಲ್ಪ ಸೊಳ್ಳೆ ಅಕ್ಕಪಕ್ಕ ಸೊಳ್ಳೆ ಇದೆ ಅಲ್ಲ? ಹಾಂ, ಬೆಂಗಳೂರು ರಕ್ತ ಕುಡ್ದಿಲ್ಲ ಅವರು, ಅಲ್ಲ ಚಿಕ್ಕಮಗಳೂರು ರಕ್ತ ಇದೆ. ನೀನೇ ಗೋಪುರ ಇಟ್ಕೊತೀಯಾ? ನಾನಿವಾಗ ಸೆಲೆಬ್ರಿಟಿ, ಆರಾಮ್ಸೆ ಕುತ್ಕೋಬೇಕು. ಹಾಂ, ಹೇಳಿ ಮೇಡಮ್. ನಿನ್ನ ವ್ಯೂವರ್ಸ್ ಕೆಲವೊಂದು ಕ್ವಶನ್ಸ್ ಕಳಿಸಿದ್ದಾರೆ. ಲಾಸ್ಟ್ ಟೈಮ್ ನಾವು ಹೇಳಿದ್ವಲ್ಲ, ನಿಮ್ಮ ಕ್ವಶನ್ಸ್ ಏನಾದರೂ ಇದ್ರೆ ಕೇಳಿ, ರ್ಯಾಪಿಡ್ ಫೈರ್ ಕ್ವಶನ್ಸ್ ಸೆಷನ್ ಮಾಡಿ. ಸೊ ಈಗ ಅದಕ್ಕೆ ಟೈಮ್ ಬಂದಿದೆ, ಯಾಕೆಂದ್ರೆ ನಮ್ಗೆ ಈಗ ಟೈಮ್ ಇದೆ ಅಲ್ವಾ? ಸೊ ನಾನು ಕೆಲವೊಂದು ಕ್ವಶನ್ಸ್ ಈಗ ಕೇಳ್ತೇನೆ. ಓಕೆ? ಸುಪ್ರಿಯಾ, ನಿಮ್ಮ ವಿವರ್ ಅವ್ರು ಕಳಿಸಿದ್ದಾರೆ. ವಾಟ್ ಕೈಂಡ್ ಆಫ್ ಹೆಲ್ಪ್ ವಿಲ್ ಯು ಆಫರ್ ಇಫ್ ಯು ವಾಂಟ್ ಟು ಹೆಲ್ಪ್ ಅ ಕೋವಿಡ್ ಡಯಾಗ್ನೋಸ್ಡ್ ಪೇಷಂಟ್? ಅಚ್ಚಾ, ಕೋವಿಡ್ ಇರೋ ಪೇಷಂಟ್ಗೆ ಏನು ಹೆಲ್ಪ್ ಮಾಡೋಕ್ಕೆ ನೀವು ಇಷ್ಟಪಡ್ತೀರಾ ಅಂತ. ಅವ್ರು ತುಂಬ ಪೂವರ್ ಆದರೆ ಅವ್ರ ಬೇಸಿಕ್ ನೀಡ್ಸ್, ಸ್ಪೆಷಲಿ ರೇಷನ್, ಗ್ರಾಸರೀಸು ಅದನ್ನು ಕೊಡುವಂಥದ್ದು. ಆಮೇಲೆ ಅವರಿಗೆ ಹೆಲ್ತ್ ಕಿಟ್, ಸ್ಯಾನಿಟೈಸರ್, ಮಾಸ್ಕ್ ಆಗಿರ್ಬೋದು, ಸೊ ಇದೆಲ್ಲ, ಸೊ ಅದನ್ನೆಲ್ಲ ಪ್ರೊವೈಡ್ ಮಾಡ್ತೀನಿ. ಪ್ಲಸ್ ನಮ್ಮ ಆರ್ಗನೈಸೇಷನ್ನಿಂದ ಬೇಕಾದರೆ ಅವರಿಗೆ ರೀಚ್ ಮಾಡಿಸ್ತೀನಿ. ಓಕೆನಾ? ಯಾಕಂದರೆ ನಾವು 3000 ಫ್ಯಾಮಿಲೀಸಿಗೆ ರೀಚ್ ಆಗಿದ್ವಿ ಕೋವಿಡ್ ರಿಲೀಫ್ ಪ್ರೋಗ್ರಾಮ್ ಟೈಮಲ್ಲಿ. ಈ ಕ್ವಶನ್ ತುಂಬಾ ಟೈಮ್ ಹಿಂದೆ ಬಂದಿದೆ ಅನ್ಸುತ್ತೆ ಪಾಪ, ಅಲ್ವಾ? ಕೋವಿಡ್ ಟೈಮಲ್ಲಿ ಕೇಳಿರೋ ಪ್ರಶ್ನೆ ಇದೆ ಅನ್ಸುತ್ತೆ. ತುಂಬಾ ಟೈಮ್ ಆಯ್ತು ಮೇಲ್ ಬಂದು. ಹೌದು. ಆಮೇಲೆ ಮ್ಯಾಕ್ಸಿಮಮ್ ನನ್ನ ಚಾನಲಲ್ಲಿ ನಾನು ಆ ಹೆಲ್ತ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಮ್ಮ ಇಮ್ಯುನಿಟಿ ಜಾಸ್ತಿ ಇದ್ದಷ್ಟು ನಾವು ಸೇಫ್ ಆಗಿರ್ತೀವಿ. ನಾನು ತುಂಬ ಓಡಾಡ್ತಾ ಇದ್ದೀನಿ, ಸೊ ಒಂದು ಲೆಕ್ಕದಲ್ಲಿ ಎಲ್ಲೋ ನಮ್ಮ ಇಮ್ಯುನಿಟಿನೇ ನಮ್ಮನ್ನು ಕಾಪಾಡ್ತಾ ಇರೋದು. ಸೊ ಇಮ್ಯುನಿಟಿ ಬೂಸ್ಟ್ ಮಾಡುವಂಥ ಫುಡ್ಡು ಮ್ಯಾಕ್ಸಿಮಮ್ ತಿನ್ನಬೇಕು. ನೆಕ್ಸ್ಟ್ ಕ್ವಶನ್ ಅವರದ್ದೇ. ಹೂ ಈಸ್ ದ ಫಸ್ಟ್ ಪರ್ಸನ್ ಯು ಸಿ ವೆನ್ ಯು ಕ್ಲೋಸ್ ಯುವರ್ ಐಸ್? ಹೂ ಈಸ್ ದ ಫಸ್ಟ್ ಪರ್ಸನ್ ಅಂದರೆ ಯಾವಾಗ? ಅಲ್ಲ, ಆ್ಯಕ್ಚುಲಿ ಈಗ ನೀನು ಕಣ್ಣು ಕ್ಲೋಸ್ ಮಾಡಿದ ಕೂಡಲೇ ನಿಮ್ಗೆ ಯಾರು ನೆನ್ಪು ಬರ್ತಾರೆ ಅಂತ ಹೆಸರು ಹೇಳಬೇಕಾ? ಯಾರು ನೆನ್ಪು ಬರ್ತಾರೆ? ತುಂಬ ಜನ ಬರ್ತಾರೆ. ಫಸ್ಟ್ ಪರ್ಸನ್ ಯಾರೇ? ಒಂದ್ಸಲ ಯಾರಿದ್ದಾರೆ ಹಂಗೆ ಬರ್ಲಿಕ್ಕೆ? ಎಷ್ಟು ಜನ ಬರ್ತಾರೆ ಗೊತ್ತಾ? ಅಯ್ಯೋ ಹೇಳ. ಗ್ರೂಪ್ ಆಫ್ ಪೀಪಲ್ ಬರ್ತಾರೆ. ನನಗೆ ಸಿಂಗಲ್ ಪರ್ಸನ್ ಇಲ್ಲ, ಸಿಂಗಲ್ ಅಂತ ಇಲ್ಲ. ಯಾಕೆಂದ್ರೆ ಇನ್ನು ಅವಳು ಇದಾಗಿಲ್ಲ, ಕಮಿಟ್ಮೆಂಟ್ಸ್ ಇಲ್ಲ, ಆಯ್ತಾ? ನೆಕ್ಸ್ಟ್ ಕ್ವಶನ್. ಇಫ್ ಯು ವಾಂಟ್ ಟು ಗಿವ್ ಅ ದಿವಾಲಿ ಗಿಫ್ಟ್ ಟು ಯುವರ್ ಮಾಮ್ ಆ್ಯಂಡ್ ಯುವರ್ ಅಜ್ಜಿ, ವಾಟ್ ವುಡ್ ಇಟ್ ಬಿ? ಬಟ್ ದಿವಾಲಿ ಆಗಿ ತುಂಬಾ ಟೈಮ್ ಆಯ್ತು, ಬಟ್ ಅವ್ರು ಆ ಟೈಮಲ್ಲಿ ಕಳಿಸಿದ ಕ್ವಶನ್ಸ್. ಬಟ್ ನೀನೀಗ ಆನ್ಸರ್ ಮಾಡಿ. ಓಕೆ, ಅಮ್ಮ ಮತ್ತು ಅಜ್ಜಿಗೆಲ್ಲ ದೀಪಾವಳಿ ಟೈಮಲ್ಲಿ. ಓಕೆ, ನಾನು ಅವರಿಗೆ ದೀಪನೇ ಜಾಸ್ತಿ ತಗೊಂಡು ಹೋಗಿ ಅವರಿಗೆ ಇನ್ನೂ ತಲೆ ತಿಂದು ದೀಪಾವಳಿ ಟೈಮಲ್ಲಿ ಎಲ್ಲರ ಮನೆ ಕಾಂಪೌಂಡಲ್ಲಿ ದೀಪ ಹಚ್ಚಿರ್ತಾರೆ. ಸೊ ನಮ್ಮನೆ ಕಾಂಪೌಂಡು ಖಾಲಿ ಇರಬಾರ್ದು, ಸೊ ದೀಪನೇ ಗಿಫ್ಟಾಗಿ ಕೊಡ್ತೀನಿ, ದೀಪ ಹಚ್ಚಿ ಅಂತ ಹೇಳ್ತೀನಿ. Next question. Yes. Which statement will you choose? A or B? A or B. Okay. Statement A is I will a purpose to serve. B, I will find a lifestyle to live. I will find a lifestyle to live. Okay. Second. B. Yeah. ಯಾಕೆ ಅಂತ ಹೇಳ್ಬಿಡ್ತೀನಿ. See, ಬದುಕಲಿಕ್ಕೆ ಒಂದು ಪರ್ಪಸ್ ಇರಬೇಕು. ಕರೆಕ್ಟ್. ಜೊತೆಗೆ ಲೈಫ್ ಸ್ಟೈಲ್ ಕೂಡ ಇಂಪಾರ್ಟೆಂಟ್. ಸೊ ಹೆಲ್ದಿ ಲೈಫ್ ಸ್ಟೈಲ್ ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ನನ್ನ ಬದುಕಿನ ಉದ್ದೇಶನೂ ನಾನು ಚೆನ್ನಾಗಿ ರೀಚ್ ಆಗಬೇಕು. ಬಿಕಾಸ್ ಹೆಲ್ತ್ ಈಸ್ ವೆಲ್ತ್. ಹೆಲ್ತೇ ಇಲ್ಲ ಅಂದರೆ ಯಾವ ಉದ್ದೇಶ ಇಟ್ಕೊಂಡ್ರು ನಂಗೆ ಅದು ಅಂದರೆ ಗೋಲನ್ನು ರೀಚ್ ಮಾಡೋಕ್ಕಾಗದೇ ಇರ್ಬೋದು. ಸೊ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಇದು. ಕರೆಕ್ಟ್ ಕರೆಕ್ಟ್ ಅಲ್ಲ ಹಾಗೆ ಸರಿ ಅನ್ಸುತ್ತೆ. ಅದೇ ಲೈಫ್ ಸ್ಟೈಲ್ ಇಂಪಾರ್ಟೆಂಟ್. ಲೈಫ್ ಸ್ಟೈಲೇ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಈಸ್ will you love to meet your subscriber by chance or after planning to meet? By chance ಚೆನ್ನಾಗಿರುತ್ತೆ, ಯಾಕಂದ್ರೆ ಪ್ಲಾನ್ ಮಾಡಿ ಸಿಕ್ಕಿದ್ರೆ ಅಷ್ಟು ಒಂದು ಎಕ್ಸೈಟ್ಮೆಂಟ್ ಇರಲ್ಲ. ಬೈ ಚಾನ್ಸ್ ಸಿಗ್ತೀವಲ್ಲ, ಹಾಗೆ ತುಂಬ ಜನ ಸಿಕ್ಕಿದ್ದಾರೆ, ಏ ಹಾಯ್ ಸೋನು ಅಂತ ಹೇಳ್ತಾರಲ್ಲ, ಆ ಟೈಮಲ್ಲಿ ಆಗೋ ಖುಷಿನೇ ಬೇರೆ. ಜನ ನನ್ನನ್ನು ರೆಕಗ್ನೈಸ್ ಮಾಡ್ತಾ ಇದ್ದಾರಲ್ಲ. ಇಲ್ಲಿವರೆಗೆ ನನಗೊಂದು ಮ್ಯಾಕ್ಸಿಮಮ್ ಒಂದು 5 to 6 ಸಬ್ಸ್ಕ್ರೈಬರ್ಸ್ ಆ ರೀತಿ ಸಿಕ್ಕಿದ್ದಾರೆ. ಜಾಸ್ತಿ ಏನಿಲ್ಲ, ಆದರೂ ಓಕೆ, ಆಯಿತಾ, ತುಂಬ ಖುಷಿ ಆಗುತ್ತೆ. ಇದಿಷ್ಟು ಸುಪ್ರಿಯಾ ಅವ್ರು ಕೇಳಿರೋಂಥ ಕ್ವೆಶ್ಚನ್. ಆಯಿತಾ, ಇದಿಷ್ಟು ಕ್ವೆಶ್ಚನ್ಸ್ ಸುಪ್ರಿಯಾ ಅವ್ರು ಮಾತ್ರ ಕೇಳಿದ. ವಾವ್, ಯಾರು ಸುಪ್ರಿಯಾ? ಯಾವ ಊರು? ಊರು ಮೆನ್ಷನ್ ಮಾಡಲಿಲ್ಲ ಅಂತ. ನೆಕ್ಸ್ಟ್ ಲತೀಶ್ ನಾಯಕ್. ಲತೀಶ್ ನಾಯಕ್, ಓಕೆ, ಅವರು ಕೆಲವೊಂದು ಕ್ವೆಶ್ಚನ್ಸ್ ಕೇಳಿದ್ದಾರೆ. ಫಸ್ಟ್ ಒನ್, who is your celebrity crush? Celebrity crush Puneet Rajkumar. Okay, tumba ishta. What is the biggest lesson you learned from your life? Biggest lesson, lesson. Okay. tumba dodda lesson yavudu gotta, yavude person anna ashtu bega nambaru. Okay, next. ವೆರಿ ಇಂಪಾರ್ಟೆಂಟ್ ಕ್ವಶನ್. ವೆರಿ ಇಂಪಾರ್ಟೆಂಟ್. ನೀನು ಆನ್ಸರ್ ಮಾಡ್ಬೋದೋ ಬೇಡವೋ ಗೊತ್ತಿಲ್ಲ, ಬಟ್ ಲತೀಶ್ ಅವ್ರು ಕೇಳಿದ್ದಾರೆ, ನಾನು ಕೇಳ್ತಾ ಇದ್ದೀನಿ. ವಾಟ್ ಈಸ್ ಯುವರ್ ಯೂಟ್ಯೂಬ್ ಇನ್ಕಮ್? ಯೂಟ್ಯೂಬ್ ಇನ್ಕಮ್ ಆ್ಯಕ್ಚುಲಿ ಯೂಟ್ಯೂಬ್ ಇನ್ಕಮ್ ನನಗೆ ಎವ್ರಿ ಮಂತ್ ಬರಲ್ಲ. ಡಿಪೆಂಡ್ಸ್ ಆನ್ ವ್ಯೂಸ್. ವ್ಯೂಸ್ ಚೆನ್ನಾಗಿ ಬಂದರೆ ಅರೌಂಡ್ ಒಂದು 8,000 10,000 ಹಿಂಗೆಲ್ಲ ಬರುತ್ತೆ. ಓಕೆನಾ, ನಂದು ಹೈಯೆಸ್ಟ್ ಇನ್ಕಮ್ ಇದ್ದಿದ್ದು 25K, 25,000 25,000 28,000 ಸಮಥಿಂಗ್. ಯಾವಾಗ ಅಂದರೆ ಊರಲ್ಲಿ ಮಾಡಿದ್ನಲ್ಲ ವ್ಲಾಗ್ಸ್, ಅದು ಕೋವಿಡ್ ಟೈಮಲ್ಲಿ, ಸ್ಪೆಷಲಿ ಅಜ್ಜಿ ವ್ಲಾಗ್ಸ್. ಸೊ ರೆಗ್ಯುಲರಾಗಿ ಇನ್ಕಮ್ ಇರಲ್ಲ, ಒಂದೆರಡು ಮಂತ್ ಬರಲ್ಲ, ಮತ್ತು ಮೂರನೇ ಮಂತಿಗೆ ಬರುತ್ತೆ. ಸೊ ಹಿಂಗೆಲ್ಲ ಇರುತ್ತೆ. ಓಕೆನಾ, ಹಾಗೆಯೇ ಕೆಲವೊಂದು ಸಜೆಷನ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಈ ಕ್ವಶನಿಗೆ ಆನ್ಸರ್ ಮಾಡುವಾಗ ಕೆಲವೊಂದು ಟರ್ಮ್ಸ್ ಮತ್ತು ಕಂಡೀಷನ್ಸ್ ಇರುತ್ತೆ ಯೂಟ್ಯೂಬಲ್ಲಿ. ಅವರ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಹೇಳಂಗಿಲ್ಲ. ಲತೀಶ್ ಉಡುಪಿಯಿಂದ ಕಳಿಸಿರೋದು. ಜೊತೆಗೆ ಲತೀಶ್ ಉಡುಪಿಯಿಂದ ಓಕೆ, ಜೊತೆಗೆ ಅವ್ರು ಕೆಲವೊಂದು ಸಜೆಷನ್ ಕೊಟ್ಟಿದ್ದಾರೆ. ಒಂದು ಏನಂದರೆ, ಈ ಬ್ಯಾಂಗ್ಳೂರಿಗೆ ಯಂಗ್ಸ್ಟರ್ಸ್ ಎಲ್ಲ ಜಾಬ್ ಹುಡ್ಕೊಂಡು ಬರ್ತಾರಲ್ವಾ, ಅವರಿಗೆ ಹೆಲ್ಪ್ ಆಗೋ ಹಾಗೆ ಬ್ಯಾಂಗ್ಳೂರಲ್ಲಿ ಇರೋಂಥ ರೂಮ್ಸು, ಫುಡ್ಡು, ಟ್ರಾವೆಲ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ ಬಗ್ಗೆ, ಅಂದರೆ ಎಷ್ಟು ಖರ್ಚು ಬರುತ್ತೆ ಈಗ ಜಾಬ್ ಹುಡ್ಕೊಂಡು ಬರ್ತಾರೆ ಅವರು. ಮಲ್ಲೇಶ್ವರಂ ಬಗ್ಗೆ ನಾನು ಹೇಳ್ಬೋದು, ಯಾಕಂದರೆ ನಾನು ಅಲ್ಲಿದ್ದೀನಿ. ಅಲ್ಲಿರೋ ಪಿ ಜಿಯಲ್ಲಿ ಎಷ್ಟು ಕಾಸ್ಟ್ ಇದೆ, ಆಮೇಲೆ ಅಲ್ಲಿ ಸುತ್ತಮುತ್ತ ನೀವು ರೂಮ್ ತೊಗೊಂಡ್ರೆ ಏನಾಗುತ್ತೆ ಅಂತ ಹೇಳ್ಬಹುದು. ನಾನು ಸದ್ಯಕ್ಕಿರೋದು ಲೀಸಲ್ಲಿ 2.5 ಲಕ್ಷ 2 ವರ್ಷಕ್ಕೆ ಹಾಕೊಂಡಿದ್ದೀನಿ. ನಾನು ಸೆಪ್ಟೆಂಬರ್ ಬಂದರೆ ನಾನು ಮುಗಿಯುತ್ತೆ. ಮತ್ತೆ ನಾನು ಅದನ್ನು ಕಂಟಿನ್ಯೂ ಮಾಡಬೇಕಂದ್ರೆ ನೋಡಬೇಕು, ಏನಂತ ಮಾತಾಡಬೇಕು. ನಾನಿರೋದು ಲೀಸಿಗೆ. ಮುಂಚೆ ನಾನು ಅಕ್ಕ ರೆಂಟಲ್ಲಿ ಇರ್ತಾ ಇದ್ವಿ, ಏನು ಸೇವಿಂಗ್ಸ್ ಆಗ್ತಾ ಇರಲಿಲ್ಲ. ಸೊ ಒಂದು ಬಲ್ಕ್ ಅಮೌಂಟ್ ರೆಡಿ ಮಾಡಿ ಇವಾಗ ನಾನು ಲೀಸಲ್ಲಿದ್ದೀನಿ. ಸೊ ಬೆಂಗಳೂರಿಗೆ ನೀವೇನಾದರೂ ಬಂದರೆ ಎಲ್ಲ ನಿಮ್ಮ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಇರುತ್ತೆ. ನೀವೆಷ್ಟು ಮಿನಿಮಲಿಸಮ್ನ ಫಾಲೋ ಮಾಡಿ, ಎಷ್ಟು ನಿಮಗೆ ಅಗತ್ಯ ಇದೆಯೋ ಅಷ್ಟೇ ವಸ್ತುಗಳನ್ನು ಯೂಸ್ ಮಾಡಿ, ಎಲ್ಲ ನಿಮ್ಮ ಮೇಲೆ ಡಿಪೆಂಡು. ಈಗ ಫಾರ್ ಎಕ್ಸಾಂಪಲ್ ಮಧ್ಯಾಹ್ನದ ಲಂಚು ನಾನು ಮುದ್ದೆ ಮತ್ತು ಬಸ್ಸಾರು, ನಮ್ಮ ಆಫೀಸ್ ಹತ್ರ ಒಂದು ಅಂಗಡಿ ಇದೆ, ಒಂದು ಹೋಟೆಲ್ ಇದೆ, ಅಲ್ಲೇ ತಿಂತೀನಿ. 25 ರೂಪಾಯಿಂದ 30 ರೂಪಾಯಲ್ಲಿ ನನ್ನ ಲಂಚ್ ಮುಗ್ದೋಗ್ಬಿಡುತ್ತೆ. ಅದೇ ಲಂಚನ್ನ ನಾನು ಆಲ್ಬೇಕ್ ಅಥವಾ ಕೃಷ್ಣ ಭವನ್ ಅಲ್ಲಿ ಹೋಗಿ ಮಾಡ್ತೀನಿ ಅಂದರೆ 70 ರೂಪಾಯಿಂದ 80 ರೂಪಾಯಿ ಕೊಡಬೇಕು. ಅರ್ಥ ಆಯ್ತಾ? So depends. A few moments later. ಆ್ಯಕ್ಚುಲಿ ಇಲ್ಲಿ ಯಾರೂ ಇಲ್ಲ, ಇದೆಲ್ಲ ಮಕ್ಕಳು ಆಡೋದು, ದೊಡ್ಡೋರಿಗೆ ಬಿಡಲ್ಲ. ಬಟ್ ನಾವು ಆಡಿ ಹೋಗಿಬಿಡೋಣ ಆಯಿತಾ, ಹಿಡ್ಕೊಂಡು ನೋಡ್ತೀನಿ. ವಂಡರ್ಲಾಗಿಂತ ಇದೇ ಬೆಟರ್ ಅಂತ. ಹಾಯ್ ಮಾಡು ಚಿನ್ನು. ಅಮಿತಾ, ನೀನೇನೋ ಅವಾಗ ಕ್ವಶನ್ ಕೇಳ್ತಾ ಇದ್ದೆ, ಅದು ಸ್ಟಾಪ್ ಆಯಿತು ಬಿಕಾಸ್ ಚಾರ್ಜ್ ಇರಲಿಲ್ಲ, ಮತ್ತು ನಾವು ಸ್ಟಾಪ್ ಮಾಡಿದ್ವಿ. ಏನು ಕೇಳಿದ್ದು? ಬ್ಯಾಂಗ್ಳೂರು. ಹಾಂ, ಎಕ್ಸ್ಪೆನ್ಸ್ ಬಗ್ಗೆ. ಅದೇ ಟ್ರಾವೆಲ್, ಅದೇ ಟ್ರಾವೆಲ್ ಎಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿದರೆ ಎಲ್ಲ ಕಡೆಯೂ ಕಡಿಮೆನೇ. ಇವಾಗ ನಾವು ಟ್ರೈ ಮಾಡಿದ್ವಲ್ಲ ಆ ರೀತಿ. ಆಮೇಲೆ ಮೆಟ್ರೋ ಓಕೆ, ಕಂಪೇರ್ ಮಾಡಿದರೆ ಮೆಟ್ರೋದಲ್ಲಿ ಡೈಲಿ ಓಡಾಡ್ತಿದ್ದೀರ ಅಂದರೆ ಕಾರ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಹಾಂ, ಸ್ಮಾರ್ಟ್ ಕಾರ್ಡ್ ಮಾಡಿಕೊಂಡ್ರೆ ಬೆಟರ್, ಅದು ಟೈಮ್ ಸೇವ್ ಆಗುತ್ತೆ. ಯಾಕಂದರೆ ರೀಚಾರ್ಜ್ ಮಾಡಿಸ್ಬೇಕು, ಅದಕ್ಕೆ ಇದಕ್ಕಂತೆಲ್ಲ. ಕಾರ್ಡ್ ಇದ್ದರೆ ನೀವೇ ಆನ್ಲೈನಲ್ಲಿ ರೀಚಾರ್ಜ್ ಮಾಡಿಕೊಂಡು ಟೈಮ್ ಸೇವ್ ಮಾಡ್ಬೋದು. ಆ್ಯಂಡ್ ಡಿಸ್ಕೌಂಟ್ ಕೂಡ ಇರುತ್ತೆ ಅಲ್ಲ. ಹಾಂ, ಈಗ 10 ರೂಪಾಯಿ ಟಿಕೆಟ್ ಇದ್ದರೆ ಎಷ್ಟು 1.5 ಏನೋ ಕಡಿಮೆ ಆಗುತ್ತೆ. ಸೊ 8.5 ಆಗುತ್ತೆ ಅಷ್ಟೇ, ಓಕೆನಾ. ಸೊ 15% ಏನೋ ಡಿಸ್ಕೌಂಟ್ ಇದೆ ಕಾರ್ಡ್ ಯೂಸ್ ಮಾಡಿದರೆ. ಆ್ಯಂಡ್ ಇನ್ನೇನು ನೋಡೋಣ, ಆಗಾಗ ಬ್ಯಾಂಗ್ಳೂರು ಕತೆಗಳು ಬರ್ತಾ ಇರುತ್ತೆ, ಬ್ಯಾಂಗ್ಳೂರು ಬ್ಲಾಗಲ್ಲಿ ಮಾತಾಡೋಣ ಅಂತೆ. ಸದ್ಯಕ್ಕೆ ಗೋವಾದಿಂದ ಹೊರಡೋಣ, ಓಕೆನಾ. ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಆಯ್ತಪ್ಪ, ಏನೇ ಹೇಳಿ ಅಲ್ಲೇ ಅಲ್ಲೇ ತುಂಬ ಒಳ್ಳೆ ಕ್ವಶನ್ ಕಳಿಸಿದವರಿಗೆ ತುಂಬ ತುಂಬ ಥ್ಯಾಂಕ್ಸ್. ಲತೀಶ್ ಮತ್ತು ಸುಪ್ರಿಯಾ, ಥ್ಯಾಂಕ್ ಯು ಸೋ ಮಚ್. ತುಂಬ ಡಿಲೇ ಆಗಿದೆ ಗೊತ್ತು, ಆದರೆ ನಾವಿಬ್ಬರು ಹಿಂಗೆ ಸಿಕ್ಕಿರಲಿಲ್ಲ. ಇವ್ರು ಇಮೇಲ್ ಐ ಡಿ ಕೊಡ್ತೀನಿ ನಾನು, ಏನಾದರೂ ಇದೇ ರೀತಿ ಕ್ವಶನ್ಸ್ ಇದ್ದರೆ ನೀವು ಕೇಳ್ಬೋದು, ಓಕೆನಾ. ಈಗ ಊಟ ಮುಗಿಸೋಣ, ಒಳ್ಳೆ ರೆಸ್ಟೋರೆಂಟ್ ನೋಡೋಣ ಬನ್ನಿ. ಬಾಯ್ ಮಾಡು, ಮಾಡಲ್ವಾ? ಓಕೆ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಬಾ. ಹೌದು, ಅವನಿಗೆ ಕೋಪ ಇದೆ, ಯಾಕೆ ಗೊತ್ತಾ? ಗೊತ್ತಲ್ಲ, ಮಕ್ಕಳೆಲ್ಲ ಆಡುವಾಗ ಗಲಾಟೆ ಆಗ್ತಾ ಇರುತ್ತೆ. ಆರೇನಿಂದ ಅವನಿಗೂ ಒಂದೇ ಸಮ ಫೈಟಿಂಗ್ ಆವಾಗಿಂದ, ಜೋಕಾಲಿಯಲ್ಲಿ ಪೂರಕ್ಕೆ. ಅದಕ್ಕೆ ನಾನಿಬ್ಬರಿಗೂ ಸಮಾಧಾನ ಮಾಡಿದ್ದೆ, ಎಲ್ಲರೂ 20-20 ರೌಂಡೇ ಆಡಬೇಕು ಅಂತ. ಅದಕ್ಕೆ ನ್ಯಾಯ ಮಾಡಿದ್ನಲ್ಲ ಅವನಿಗೆ ಕೋಪ. ಬ್ಯಾಂಗ್ಳೂರಲ್ಲಿ ಪಾರ್ಕ್ಗಳಿಗೆ ಟೈಮಿಂಗ್ಸ್ ಇದೆ, ಬೆಳಿಗ್ಗೆ ಮತ್ತು ಸಂಜೆ. ಇಲ್ಲಿ ಫುಲ್ ಡೇ ಪಾರ್ಕ್ ಓಪನ್ ಇರುತ್ತೆ ನೋಡಿ. ನೀವು ನೆಕ್ಸ್ಟ್ ಟೈಮ್ ಏನಾದರೂ ಬಂದರೆ, ಪಂಜಿಮ್ ಬಂದರೆ ಇಲ್ಲಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಬೋದು ಈ ಪಾರ್ಕಲ್ಲಿ. ಟ್ಯಾಕ್ಸಿ ಡ್ರೈವರ್ ಇದ್ರಲ್ಲ ವಿನೋದ್, ಹಾಂ, ಅವ್ರು ಹೇಳಿದ್ದು ಈ ರೋಡಿಂದ ಫುಲ್ ಡೆಡ್ ಎಂಡ್ ಹೋಗಬೇಕು, ಲೆಫ್ಟ್ ತಗೋಬೇಕು, ಅಲ್ಲಿ ನಮ್ಮ ಸೀ ಬರ್ಡ್ ಬಸ್ಸಸ್ ಬರುತ್ತೆ. ಸೊ ನಾವಿವಾಗ ಊಟ ಮುಗಿಸ್ಬೇಕಲ್ವಾ, ಇಲ್ಲೇ ಮುಗಿಸ್ಕೊಂಡು ಹಂಗೆ ಹೋಗೋಣ. ಬಸ್ ಟೈಮಿಂಗ್ಸ್ ಇರೋದು 4:45. ಇವಾಗ 3 o'clock ಆಗ್ತಾ ಬಂತು, ಸೊ ಆರಾಮ್ಸೆ ಊಟ ಮಾಡಿ. ಜಲ್ಲಿ ಯಾರಿಗೋ ಇಷ್ಟ ಅಂತ ಹೇಳ್ತಾ ಇದ್ರು ನಮ್ಮ ಆಫೀಸಲ್ಲಿ. ಸರಿ, ಅದೇ ಬಾಕ್ಸ್ ಹೋಗಿದೆ ಅದು. ತಿನ್ಬೋದಾ? ಮಕ್ಳಿಗೆ ಇಷ್ಟ ಆಗತ್ತಾ? ಬಾದಾಮ್ ತಿಂದಿದ್ದೀನಿ, ಕ್ಯಾಶು ತಗೊಂಡು. ಕ್ಯಾಶು ತಗೊಂಡು 260 ಒಂದು ಬಾಕ್ಸಿಗೆ, ಕಾಸ್ಟ್ಲಿನೇ ಅದಲ್ಲ. ಓಕೆ, ಅಪ್ರೂಪಕ್ಕೆ ಬರೋದಲ್ಲ, ಒಂದು ಮೆಮರೀಸ್ ಅಷ್ಟೇ. ಗೋವಾ ಬಸ್ ಸ್ಟ್ಯಾಂಡ್ ಹೀಗಿದೆ, ಲೋಕಲ್ ಬಸ್ಸಸ್ ಕಣೆ. ನನಗೂ ಅಷ್ಟೇ, ನಾನು 2 ಸೈಡ್ ಈ ಬ್ಯಾಗ್ ಹಾಕ್ಕೊಂಡು ಭಾರ ಕಡಿಮೆ ಆಗುತ್ತಂತ, ಬಟ್ ಮಿಡಲಲ್ಲಿ ಪೇನ್ ಆಗ್ತಾ ಇದೆ. ಅಮಿತಾ, ನಮ್ಮ ಕನ್ನಡ ವಾಯವ್ಯ ಕರ್ನಾಟಕ ಸಾರಿಗೆ. ಸಿ, 3 ದಿನ ಆಯಿತು ನಾವು ಕನ್ನಡ ನೋಡ್ದೇನೆ, ಆದರೆ ಕನ್ನಡ ಮಾತಾಡ್ತಾ ಇದ್ದೀವಿ ಗೊತ್ತಾ. ಹಾಂ, ಯಾವ ಬಸ್ ಮರೀತಿ ಇದು? ನೋಡೋಣ ಬಾ. ಓ ಅಮಿತಾ, ನೋಡ್ಕೊಂಡು ಬಾ ಈ ಕಡೆ. ಪಣಜಿ, ಕಾರವಾರ, ಕುಮಟಾ. सीधा मैं तो एक काम करो, ऐसा जाओ, ये गाड़ी जाता है ना, हाँ, ऐसा बाहर जाने का, बाहर जाके सीधा राइट मार के वो रिट्स होटल है, देखो वो बिल्डिंग है ना, वो वाला आगे तो तुम चले पावली थी, देख ऐसा करो, एक गाड़ी जाता है ना, उधर बाहर जाओ, टोल है, राइट मार के ऐसे सीधा रिट्स. थैंक यू सो मच. हाँ, होगोण हिंगे होगोण. अमिता, ಹೋಟೆಲ್ ಸಿಕ್ತು ಹಾ ರಿಟ್ಸ್ ಕ್ಲಾಸಿಕ್ ಪಾಟೋ ಅಂತ ಏನೋ ಪಾಟೋ ಅಂತ ಇದೆ ಅಮಿತಾ ಇಲ್ಲಿಂದ ಹತ್ತಕ್ಕೆ ಆಗುತ್ತಾ ಶಾರ್ಟ್ ಕಟ್ ಹಾ सो फिश करी रईस थाली 286 रुपीस फस्टू आर्डर अब नोड़ हेगे मत इन आर्डर बेड़ो बेड बेकंद्रे एक्स्ट्रा रईस तगोंड्रे करेक्ट इदु नमगल्वा अदा ना आर्डर माडि आयतु अर्ध गंटे आयतु अल्ल हमेदा फिश करी ಇದು ಪೈಸ ಅಂಡ್ ಇದು ಫಿಶ್ ಕರಿ ಓಕೆನಾ a few moments later ಓಕೆ ಸೋ ನಾ ಏನು ಮರ್ತಿಲ್ಲ ನಾವು ಒಂದು ಥಾಲಿ ಕರೆಕ್ಟ್ ಆಯ್ತು ನಮಗೆ ಎಕ್ಸ್ಟ್ರಾ ಒಂದು ರೈಸ್ ಕೇಳಿದ್ವಿ ಅಲ್ಲ ಹಾ ಸರಿ ಆಯ್ತು ನೋಡಿ ಆದ್ರೂ ಇಲ್ಲಿ ವೇಸ್ಟ್ ಮಾಡಿರ್ತಾರೆ ಫುಡ್ ನೋಡಿ ಇಷ್ಟು ಫುಡ್ ವೇಸ್ಟ್ ಆಯ್ತಾ ಓಕೆ ಸೋ ಹೊರಡೋಣ ಹಾ ನಮ್ಮ ಬಸ್ ಸಿಕ್ತಪ್ಪ ನಮಗೆ हाँ बैंक ऑफ इंडिया ओके करेक्ट बैंक ऑफ इंडिया ಎದುರುಗಡೆ बिल्डिंग जिंजरा ओ ಅಲ್ಲಿದೆ ಅಲ್ಲ ಗಾರ್ಲಿಕ್ ಅಂತ ಇಟ್ಟಿಲ್ಲಲ್ಲ ಗಾರ್ಲಿಕ್ ಅಂತ ಇಡಬಹುದು ಅಂತ ಹೌದು ಗೋವಾದಿಂದ ಹೊರಟಿದೀವಿ ದಿ ನೆಕ್ಸ್ಟ್ ಡೇ ಯಾವುದು ಎಲ್ಲ ಕಂಡಿದ್ದಲ್ಲ ಜಾಲಹಳ್ಳಿ ಬಂದ್ಬಿಟ್ಟು ಇವಾಗ ಮೇಡಂ ಅವರು ಎಲ್ಲಿ ಇಳಿತಿದ್ದಾರೆ ಅಲ್ಲ ಗರ್ಗುಂಟೆಪಾಳ್ಯದಲ್ಲಿ ಇಳ್ಕೊಂತಾ ಇದ್ದಾಳೆ ನಾನು ನಾವರಂಗಿ ಇಳ್ಕೊಂತೀನಿ ಅಲ್ಲಿ ಹತ್ರ ಆಗುತ್ತೆ ನನಗೆ ನಿದ್ದೆ ಅಂತೂ ಸಕ್ಕತ್ತಾಗಿದೆ ಇನ್ನು 5 ಗಂಟೆಗೆ ಮಲಗಿರೋದು ಬಸ್ ಹತ್ತಿದ ಮೇಲೆ ಮತ್ತೆ ಇವತ್ತು ಬೆಳಿಗ್ಗೆ ತನಕರೂ ಮಲಗಿರೋದು ಅಲ್ಲೇ ನಿದ್ದೆ ಬಿಟ್ಟಿದ್ವಲ್ಲ ಅದಕ್ಕೋಸ್ಕರ ಆಯ್ತಾ ಸೋ ಓಕೆ ಅಮಿತಾ ಸಿಗೋಣ ಮತ್ತೆ ಉಡುಪಿ ಬರ್ತೀನಿ ಆಯ್ತಾ ಇನ್ನೊಂದು ಮಂತ್ ಒಂದು 2 ಡೇಸ್ ಉಡುಪಿ ಬರೋಣ ಆಯ್ತಾ ಆರ್ಯನ್ ಬಾಯ್ ಆರ್ಯನ್ ಬಾಯ್ ಬಾಯ್ ಚಲೋ ಬ್ಲಾಗ್ ಮುಗಿಸೋಣ ಅಲ್ವಾ